ಜುಲೈ ಹದಿನಾಲ್ಕು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಸದವರಿಗೆ ಬರೆದ ಪತ್ರಿಕೆ ನಾಲ್ಕು ಮೂವತ್ತೊಂದು ದೈವಿಕ ಧರ್ಮಶಾಸ್ತ್ರವನ್ನು ಅತ್ಯುನ್ನತ ಸ್ಥಾನದಲ್ಲಿರಿಸಿ ಅದನ್ನು ಮೆಚ್ಚಿ ಅಭಿವೃದ್ಧಿಯಾಗಿರುವ ಕ್ರೈಸ್ತರು ಕರ್ತನು ನೋಡುವ ದೃಷ್ಟಿಯಲ್ಲಿ ನೋಡುವುದಾದರೆ ದ್ವೇಷಿಸುವುದು ಕೊಲೆಗೆ ಸಮಾನವಾಗಿ ದೂಷಿಸುವುದು ತಲೆ ತೆಗೆಯುವುದಕ್ಕೆ ಸಮಾನವಾಗಿಯೂ ನೆರೆಯವನು ಪಡೆದಿರುವ ಒಳ್ಳೆಯ ಹೆಸರನ್ನು ನಾಶಪಡಿಸುವುದು ಕಳ್ಳತನ ಮತ್ತು ಅತ್ಯಾಚಾರಕ್ಕೂ ಸಮಾನವಾಗಿದೆ ಈ ಯಾವುದಾದರೂ ಒಂದು ತತ್ವವನ್ನು ಸಭೆಯಲ್ಲಿ ಅಂದರೆ ದೇವಜನರ ಮಧ್ಯದಲ್ಲಿ ಮಾಡುವುದಾದರೆ ಅದು ಎರಡರಷ್ಟು ಕೆಟ್ಟದ್ದಾಗಿರುವುದು ಸಹೋದರನ ಹೆಸರನ್ನು ನಾಶಪಡಿಸುವುದು ದರೋಡೆಗೆ ಸಮಾನಾಗಿರುವುದು ಇಲ್ಲಿ ಒಂದೇ ಒಂದು ವಿನಾಯಿತಿ ಇದೆ ಅದಾವುದೆಂದರೆ ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಮಾತನಾಡಬಾರದು ಒಂದು ವೇಳೆ ಒಬ್ಬ ಸಹೋದರನು ಕೆಟ್ಟದ್ದಾಗಿ ವರ್ತಿಸುವುದನ್ನು ಗಮನಿಸಿ ಅದನ್ನು ಬೆಳಕಿಗೆ ತರಲು ಮನಸ್ಸಿಲ್ಲದೆ ಇದ್ದರೂ ಅನಿವಾರ್ಯವಾಗಿ ತಿಳಿಸಲೇಬೇಕಾಗುವುದು ಯಾಕೆಂದರೆ ನಾವು ಸಹೋದರರನ್ನು ಪ್ರೀತಿಸುತ್ತೇವೆ ತಿಳಿಸದೇ ಬಿಟ್ಟರೆ ಅದರಿಂದ ಅವರಿಗೆ ಹಾನಿಯಾಗುವುದು